ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರಾಗಿ ಅಂಬಲಿ ಹೆಂಗ್ ಮಾಡೋದು ಅಂತ ತೋರ್ಸ್ಕೊಡಕತ್ತೀನಿ ಯಾಕಂದ್ರೆ ಬ್ಯಾಸಿಗೆ ಬಂತು ನಾವೆಲ್ಲ ಏನ್ ಮಾಡ್ತೇವೆ ಹೆಚ್ಚಾಗಿ ಐಸ್ ಕ್ರೀಮ್ ತಿಂತೇವಿ ಇಲ್ಲ ಅಂದ್ರೆ ಜ್ಯೂಸ್ ಕುಡಿತೇವಿ ಅದನ್ನೆಲ್ಲ ತಿಂದು ಆರೋಗ್ಯನ ಹಾ ಮಾಡ್ಕೊಳ್ಳೋದ್ಕಿಂತ ಮನೆಯಲ್ಲೇ ಮಾಡಿರೋ ರಾಗಿ ಅಂಬಲಿನ ಕುಡಿದು ಎಲ್ರು ಆರೋಗ್ಯವಾಗಿರೋನು ಯಾಕಂದ್ರ ರಾಗಿ ಒಳಗೆ ಹೆಚ್ಚು ಕ್ಯಾಲ್ಸಿಯಂ ಐತಿ ಹಂಗ ಅದು ನಮ್ಮ ದೇಹಕ್ಕೂ ಬಹಳ ತಂಪು ಹಂಗಾಗಿ ಮನೆಯಲ್ಲೇ ಮಾಡಿರೋ ರಾಗಿ ಅಂಬಲಿನ ಕುಡಿಯೋನು ಆರೋಗ್ಯವಾಗಿರೋನು ರಾಗಿ ಅಂಬಲಿನ ನಾನು ಮಾಡಿ ತೋರ್ಸೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ನೋಡಕತ್ತೀರಿ ಅವ್ರೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೇನೆ ಬರ್ರಿ ಈಗ ರಾಗಿ ಅಂಬ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ರಾಗಿ ಹಿಟ್ಟನ್ನು ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಯಾಕಂದರೆ ಅವಾಗಲೇ ಕಲಸಿ ಯಾವಾಗಲೇ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋಲ್ಲ ಒಂಥರ ವಾಸನೆ ಬಂದಂಗೆ ಆಗ್ತಾ ಇರುತ್ತೆ ನೆನ್ಸಿಟ್ರೆ ಹುಳಿ ಬರುತ್ತೆ ಹಿಟ್ಟು ನಾವು ಅದನ್ನು ಅಂಬ್ಲಿ ಮಾಡಿದಾಗ ತುಂಬ ಟೇಸ್ಟ್ ಆಗಿರುತ್ತೆ ಊರು ಕಡೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹಿಟ್ಟನ್ನು ಬೆಳಗಿನ ಟೈಮು ನೀರಲ್ಲಿ ನೆನೆಸಿಡ್ತಾರೆ ಕೆಲವೊಬ್ಬರು ಅದಕ್ಕೆ ಹುಳಿ ಕೂಡ ಆ್ಯಡ್ ಮಾಡ್ತಾರೆ ಒಂದು ಚಮಚದಷ್ಟು ಮೊಸರು ಹಾಕಿ ಹುಳಿ ಬರಲಿ ಅಂತ ಆದರೆ ಬೇಸಿಗೆ ಇರೋದರಿಂದ ಅದು ಆಟೋಮೆಟಿಕಲಿ ಹುಳಿ ಬಂದೇ ಬರುತ್ತೆ ಹಾಗಾಗಿ ಹುಳಿನ ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿ ಮಲಗೋ ಟೈಮಲ್ಲಿ ರಾಗಿ ಅಂಬ್ಲಿ ಮಾಡ್ತಾರೆ ಬೆಳಗಿನ ಟೈಮು ರಾಗಿ ಅಂಬಲಿ ಎಲ್ಲ ಆರಿರುತ್ತೆ ಆವಾಗ ನಮಗೆ ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನಾವು ಆ್ಯಡ್ ಮಾಡ್ಕೋಬೋದು ಮಜ್ಜಿಗೆ ಆಗಲಿ ಈರುಳ್ಳಿ ಆಗಲಿ ಪ್ರತಿಯೊಂದು ನಾವು ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಈ ಟೀ ಕುಡಿಯೋ ಲೋಟ ಆಳದಲ್ಲಿ ಒಂದು ಲೋಟ ರಾಗಿ ಹಿಟ್ಟನ್ನು ರಾತ್ರಿ ಟೈಮು ಅರ್ಧ ಗ್ಲಾಸ್ ನೀರು ಹಾಕಿ ನೆನೆಸಿಟ್ಟಿದ್ದೆ ಈಗ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ನೆನೆದಿದೆ ಬನ್ನಿ ಈಗ ರಾಗಿ ಅಂಬ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ ನಾನೀಗ ರಾಗಿ ಅಂಬ್ಲಿಗೆ ನೀರು ಕುದಿಯೋಕ್ಕೆ ಇಡ್ತಾಯಿದ್ದೀನಿ ನೋಡಿ ಒಂದು ಲೋಟ ನಾನು ರಾಗಿ ಹಿಟ್ಟಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಈಗ ನೀರು ಕುದಿ ಬರೋವರೆಗೂ ಬಿಡಬೇಕು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ಕಲ್ಲು ಉಪ್ಪಾದರೂ ಹಾಕೋಬೋದು ಇಲ್ಲಾಂದರೆ ಪುಡಿ ಉಪ್ಪಾದರೂ ಹಾಕ್ಕೋಬೋದು ನೋಡಿ ಈಗ ನೀರು ಕುದಿ ಬರ್ತಾ ಇದೆ ನಾನೀಗ ನೀರು ಕುದಿ ಬಂದ ಮೇಲೆ ನೆನೆಸಿಟ್ಟಿರೋ ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕುದಿಯೋ ನೀರಿಗೆ ಈಗ ಚೆನ್ನಾಗಿ ನಾವು ಕಲಸ್ಕೋಬೇಕು ಈಗ ರಾಗಿ ಅಂಬ್ಲಿ ಹತ್ತು ನಿಮಿಷ ಕುದಿಯೋವರೆಗೂ ಬಿಡಬೇಕು ಸಣ್ಣ ಉರಿಲಿ ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಸೊ ಫ್ರೆಂಡ್ಸ್ ಹತ್ತು ನಿಮಿಷ ಆಯಿತು ನೋಡಿ ರಾಗಿ ಅಂಬ್ಲಿ ಚೆನ್ನಾಗಿ ಕುದ್ದಿದೆ ಸಣ್ಣ ಊರಿಲಿಟ್ಕೊಂಡು ಕುದಿಸ್ಕೋಬೇಕು ಜೋರು ಇಟ್ಕೊಂಡ್ರೆ ರಾಗಿ ಅಂಬ್ಲಿ ಎಲ್ಲ ಉಕ್ಕು ಬಂದುಬಿಡುತ್ತೆ ನೋಡಿ ಈಗ ನಾನು ಸೈಡ್ ಇದ್ದೀನಿ ಆರೋಕ್ಕೋಸ್ಕರ ಯಾಕಂದರೆ ಬಿಸಿ ಬಿಸಿ ಇರೋವಾಗ ಮಜ್ಜಿಗೆ ಎಲ್ಲ ನಾವು ಹಾಕ್ಕೊಳಕ್ಕಾಗೋದಿಲ್ಲ ಅದು ಆರೋ ಅಷ್ಟೊತ್ತಿಗೆ ನಾನೀಗ ಬೆಳ್ಳುಳ್ಳಿ ಇದ್ದೀನಿ ಜಜ್ಕೊಳ್ಳೋಕ್ಕೆ ಒಂದು ಎಂಟು ಹೆಸರಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧದಿಂದ ಮುಕ್ಕಾಲು ಇಂಚಷ್ಟು ಶುಂಠಿನ ನಾನೀಗ ಜಜ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಜಜ್ಜ್ಕೋಬೇಕು ಯಾಕಂದರೆ ಅರ್ಧ ಮರ್ಧ ಜಜ್ಜ್ಕೊಂಡ್ರೆ ನಾವು ಅಂಬ್ಲಿ ಕುಡಿಬೇಕಾದರೆ ಎಲ್ಲ ಬಾಯಲ್ಲಿ ಸಿಕ್ಕೊಂಡಂಗೆ ಆಗುತ್ತೆ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೀವು ರಾಗಿ ಅಂಬ್ಲಿ ಜೊತೆ ಇದನ್ನು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ನಿಮ್ಮ ಇಷ್ಟ ನಿಮಗೆ ಬೇಕು ಅಂದರೆ ಇದನ್ನೆಲ್ಲ ಹಾಕ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಬೇಡ ಅಂದರೆ ಬಿಡ್ಬೋದು ನಿಮ್ಮ ಇಷ್ಟ ಇದು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಬೇಡ ಅಂದರೆ ನೀವು ಪ್ಲೇನಾಗಿ ರಾಗಿ ಅಂಬ್ಲಿನ ಕುಡಿಬೋದು ನೋಡಿ ಈಗ ರಾಗಿ ಅಂಬ್ಲಿ ಎಲ್ಲ ಆರಿದೆ ನೋಡಿ ಆಗಲೇ ಎಷ್ಟು ನೀರು ನೀರು ಥರ ಇತ್ತು ಎಷ್ಟು ಗಟ್ಟಿಯಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಾನು ಜಜ್ಕೊಂಡಿರೋ ಪೇಸ್ಟೆಲ್ಲ ಈಗ ಅಂಬ್ಲಿಗೆ ಇದ್ದೀನಿ ನೀವು ಕಲ್ಲಲ್ಲೇ ಜಜ್ಕೊಬೇಕು ಅಂತ ಏನಿಲ್ಲ ಮಿಕ್ಸಿ ಜಾರಲ್ಲೂ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಯಿತು ರಾಗಿ ಅಂಬ್ಲಿ ಜೊತೆ ನಾವು ಜಜ್ಕೊಂಡಿರೋ ಪೇಸ್ಟೆಲ್ಲ ಈಗ ನಾನು ಒಂದು ಸಣ್ಣ ಸೈಜ್ ಒಂದು ಈರುಳ್ಳಿನ ಸಣ್ಣದಾಗಿ ಹೆಂಚ್ಕೊಂಡು ಅಂಬ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ತುಂಬ ಜಾಸ್ತಿ ಆದರೆ ಬಾಯಲ್ಲಿ ಒಂಥರ ಅಷ್ಟು ಚೆನ್ನಾಗಿರಲ್ಲ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಇದೆಲ್ಲ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಬರೀ ಮಜ್ಜಿಗೆ ಅಷ್ಟೇ ಸೇರಿಸ್ಕೊಂಡು ನೀವು ಕುಡಿಬೋದು ನೋಡಿ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಮಸಾಲೆ ಎಲ್ಲ ಇಷ್ಟ ಇಲ್ಲ ಅಂದರೆ ಅಂಬ್ಲಿ ಜೊತೆ ಒಂದು ಗ್ಲಾಸಷ್ಟು ಮಜ್ಜಿಗೆ ಸೇರಿಸ್ಕೊಂಡ್ರೆ ಸಾಕು ಅದು ಕೂಡ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಇದು ಆಲ್ರೆಡಿ ಕುಡ್ದವ್ರಿಗೆ ಇದರ ಟೇಸ್ಟ್ ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬೇಸಿಗೆಯಲ್ಲಿ ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಆಗಲಿ ಅಥವಾ ಬಾಯಾರಿಕೆ ಆದಾಗ ರಾಗಿ ಅಂಬ್ಲಿ ಸೂಪರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ರಾಗಿ ಅಂಬ್ಲಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಬೇಸಿಗೆಯಲ್ಲಿ ಇದು ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಏನೇ ಅನಿಸಿದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು